ಅದು ತೇಜಸ್ವಿಯನ್ನು ನಾವು ಸಮಾಜಶಾಸ್ತ್ರೀಯವಾಗಿ ಓದಿ, ಮೇಲ್ಪದ್ರದಲ್ಲಿ ಓದಿ, ಸಾಮಾಜಿಕವಾಗಿ ಓದಿ ಅವರನ್ನು ನಾವು ಸರಳಗೊಳಿಸೋದು ತಪ್ಪು ಅಂತ ನನಗೆ ಅನಿಸುತ್ತೆ. ತೇಜಸ್ವಿಯರ ಬರವಣಿಗೆ ಸರಳ, ಯೋಚಿಸಿದ್ದು ಸಂಕೀರ್ಣ ತಾನೆ. ಭಾಳ ಟ್ರೈ ಮಾಡಿದೆ ತಪ್ಪಿಸ್ಕೋಬೇಕು ಅಂತ, ಒಂದು ಸುಂದರವಾದ ಸುಳ್ಳು ಟ್ರೈ ಮಾಡಿದೆ, ಆಗಲಿಲ್ಲ. ಯಾಕೆಂದರೆ ಅದು ಶಿವಾರೆಡ್ಡಿ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಕಣ್ಣು ಕೂದಲು ಎಲ್ಲ ಕಳ್ಕೊಂಡಿದ್ದಾನೆ, ಅಪ್ಪನಿಗೂ ಮಗನಿಗೂ ಸೇವ್ ಮಾಡಿ. ಅವರ ಶ್ರಮಕ್ಕೆ ನಾವು ಕನ್ನಡ ಸಂಸ್ಕೃತಿ ಆಭಾರಿಯಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇವ್ರ ಮೇಲೆ ಕಾಪಿರೈಟ್ ಕೇಸ್ ಹಾಕ್ಕೊಂಡು ಚಿತ್ರಹಿಂಸೆ ಕೊಡ್ತಿರುವ ಪರಮನೀಚರನ್ನು ಈ ವೇದಿಕೆಯಿಂದ ಖಂಡಿಸ್ತದೆ. ಇಷ್ಟು ಪಾಲಿಟಿಕ್ಸ್ ಸಾಕು, ಸೀದಾ ಬರೋಣ. ಒಂದು ಪುಸ್ತಕ ಬರೆದಿದ್ದಾರೆ ಈಗ ಇವರು, ಎಷ್ಟು ಇಡೀ ಕುವೆಂಪು ತೇಜಸ್ವಿನ ಅಕ್ಷರ ಅಕ್ಷರ ಓದಿದ್ದಾರೆ ಅಂತ ಹೇಳಿದ್ರೆ ಒಂದು ಮಹತ್ತರವಾದ ಪುಸ್ತಕ ಬರೋದಕ್ಕಿದೆ. ಯಾಕೆಂದರೆ ಆ ಕಂಟಿನ್ಯೂಟಿಯನ್ನು ಅವರು ಹೇಳೋದಕ್ಕೆ ಸಾಧ್ಯ. ನನಗೆ ಮಾತಾಡೋದಕ್ಕೆ ಇನ್ನೊಂದು ಹೆಂಜರಿಕೆ ಯಾಕಿತ್ತು ಅಂತೇಳಿದ್ರೆ, ನನ್ನ ಕೊನೆಯ ಭೇಟಿನಲ್ಲಿ ತೇಜಸ್ವಿ ಅವರು ಕಾಡು ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ನಾನು ನಮ್ಮ ಡಾಕ್ಟರ್ ಬಾಬು ಅವ್ರನ್ನ ಅವ್ರನ್ನ ಹುಡುಕೊಂಡು ಹೋದ್ವಿ ಒಂದು ಪುಸ್ತಕ ಬಿಡುಗಡೆ, ಯಾವುದು ಎಮ್ ಡಿ ನಂಜುನ್ ಸ್ವಾಮಿ ಅವ್ರ ಪುಸ್ತಕ ಬಿಡುಗಡೆ ಕರಿಬೇಕು ಅಂತ. ಆನೆಯಲ್ಲಿ ತಪ್ಪಿಸ್ಕೋತಾ ಇತ್ತು, ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಅದು ಬೆಂಗಳೂರಿಂದ ಆಚೆ ಇದೆ ಅವ್ರ ಮಗಳ ಮನೆ, ಅಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ. ಬರೀ ತಪ್ಪು ತಪ್ಪು ಅಡ್ರೆಸ್ ಹೇಳ್ತಾ ಇದ್ದಾರೆ, ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂತ. ನಾವು ಅವ್ರಿಗಿಂತ ಕಳ್ಳರಾಗಿರೋದ್ರಿಂದ ಅವ್ರ ಮನೆಗೆ ಹೋದ್ವಿ. ಈ ಕಡೆ ಬಂದರೆ ಸರ್ ಇದು ಮಾತು ರೀ, ಏನ್ರಿ ನೀವು ಯಾವ ಕರ್ಮ ಮಾಡ್ಬೋದ್ತಾ ಇದ್ದೀರಿ ಬೆಂಗಳೂರಲ್ಲಿ, ಯಾವ ಕೊಟ್ಟಿದ್ದೀರಿ ಇಲ್ಲಿ ಅಂದರೆ ಈ ಥರ ಜಗಳ ಮಾಡಿದ್ರೆ ಹೋಗ್ತೀವಿ ನಾವು ಅಂತ. ನಾವೇನು ಹೋಗಲಿಲ್ಲ, ಕಡೆಗೂ ಕೇಳ್ತಾನೆ ಇದ್ವು. ಆಮೇಲೆ ಹೇಳಿದ್ರು, ಏನ್ರಿ ಇದು ನಾವು ರಾಮದಾಸು ನೀವೆಲ್ಲ ಮಾತಾಡಿ ಆಡಿ ಏನಾರು ಆಗಿದ್ದೀನಿ, ಎಲ್ಲ ವೇಸ್ಟ್ ಕಂಡ್ರಿತ್ತು. ಆಮೇಲೆ ನಾನು ಅದ್ರ ಮೇಲೆ ಒಂದು ಸುದೀರ್ಘವಾದ ಬರಹವನ್ನು ಬರೆದೆ. ನಂತರ ಬೇಗ ತೀರ್ಕೊಂಡ್ರು. ಎಲ್ಲ ವೇಸ್ಟ್ ಆಯ್ತಾ? ಇಲ್ಲ. ತೇಜಸ್ವಿಯವರ ಇಡೀ ಬದುಕು ಮತ್ತು ಕೃತಿಗಳು ವೇಸ್ಟ್ ಆಗಲಿಲ್ಲ ಅನ್ನೋದನ್ನು ಮತ್ತೆ ನಾನು ನನ್ನ ತೇಜಸ್ವಿ ಭೇಟಿ ಮತ್ತು ಮರುಭೇಟಿ ಅನ್ನೋದರಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಓದಬೇಕು ತೇಜಸ್ವಿಯ ಇದಕ್ಕೋಸ್ಕರ, ಯಾಕಂದರೆ ಶಿವಾರೆಡ್ಡಿ ಹೇಳಿದರು ಅನೇಕರು ಸರ್ ಅಧ್ಯಕ್ಷತೆಗೆ ಹಾಕಿದ್ರು ಓದ್ಕೊಂಡು ಬರಲ್ಲ ಸರ್ ಅಂತ ನನಗೆ ಹೇಳ್ತಾ ಇದ್ದರು. ಅದಕ್ಕೆ ನಾನು ಅಧ್ಯಕ್ಷತೆಗೆ ಹಾಕ್ಬೇಡ, ಸುಮ್ಮನೆ ಬರ್ತೀನಿ. ಕರೆಕ್ಟು, ಅಧ್ಯಕ್ಷತೆ ಉದ್ಘಾಟನೆ ಎಲ್ಲ ಚೋರರಾಗ್ಬಿಟ್ಟಿದ್ದಾರೆ, ಸಮಾರೋಪ ಸುಮ್ಮನೆ ಹೊಡಿತಾ ಇರೋದು. ಹಾಂ ನೋಡಿ, ಹಿಂಗೆ ಮಾತಾಡಿ ಎಲ್ಲ ನನ್ನದು ಫೇಸ್ಬುಕ್ಕಲ್ಲಿ ಬರೋದು. ಈ ಗೆಳೆಯರು ಇರ್ತೀನಿ ಅಂತ ಮಾತಾಡ್ಬಿಡ್ತೀವಿ ಉಬ್ಬಿನಲ್ಲಿ, ಆಮೇಲೆ ಬೆಳಗ್ಗೆ ಎದ್ದು ಯಾರೋ ಬೆಂಡೆ ಎತ್ತಾ ಇರ್ತೀನಿ ಕೂತ್ಕೊಂಡು. ಸದ್ಯ ನನ್ನ ಹತ್ರ ಇಲ್ಲ, ಅದು ಅದರಿಂದ ಬಚಾವ್ ಆಗಿದ್ದೀನಿ ಅಷ್ಟೇ. ಯಾಕೆ ಓದಲಿಲ್ಲ ಅಂದರೆ, ಇಲ್ಲಿ ಯಾರಾದರೂ ರಿಸರ್ಚರ್ಸ್ ಇದ್ದರೆ ದಯಮಾಡಿ ನನ್ನಿಂದ ಒಂದು ಸ್ಫೂರ್ತಿಯನ್ನು ಪಡೆಯಿರಿ. ನಾನು ರಿಸರ್ಚ್ ಮಾಡಿರೋದು ತೇಜಸ್ವಿಯರ ಮೇಲೆ, ಒಂದಲ್ಲ 10 ಸಾರಿ ಅವರ ಟೆಕ್ಸ್ಟನ್ನು ಓದಿದ್ದೀನಿ. ನಾನು ತೇಜಸ್ವಿಯವ್ರ ಮೇಲೆ ರಿಸರ್ಚ್ ಮಾಡಬೇಕು ಅಂತ ಹೇಳಿದವರು ಡಿ ಆರ್ ನಾಗರಾಜ್ ಅವರು. ಯಾಕೆಂದರೆ ನಾನು ಆಫ್ರಿಕನ್ ರೈಟರ್ಸ್ ಜೊತೆ ಬೇರೆ ಯಾರನ್ನು ಆಫ್ರಿಕನ್ ರೈಟರ್ಸ್ ಮೇಲೆ ಬೇರೆ ಹೋಲಿಸ್ಬೇಕು ಅಂತ ಹೊರಟಿದ್ದೆ. ಬಟ್ ಯಾಕೋ ಡಿ ಆರ್ ತೇಜಸ್ವಿ ಮೇಲೆ ಮಾಡಿದ್ರು. ನಾನು ಫಸ್ಟು ತೇಜಸ್ವಿ ಮೇಲೆ ಮಾಡೋದಕ್ಕೆ ಅಂದರೆ ಅದರೊಳಗೆ ತರೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಆ ರೇಂಜು ಅದೇ ಬೇರೆ ಇದೇ ಬೇರೆ ಅಂತ ನನಗೇನೋ ಇತ್ತು, ತಗೊಂಬದೆ. ಆಮೇಲೆ ಕಂಡುಕೊಂಡೆ ಇವತ್ತು ಅವರ ಯಾವ ಪುಸ್ತಕಗಳನ್ನು ಮತ್ತೆ ಅಂದರೆ ರೆಫರ್ ಮಾಡಿದೆ, ಮತ್ತೆ ಮನಸ್ಸಿಗೆ ಕರ್ಕೊಂಡು ಯಾವುದನ್ನು ವರ್ಡ್ಸ್ ವರ್ತ್ ಮರಳಿ ಮನಸ್ಸಿಗೆ ಕರೆದುಕೊಂಡ ಪ್ರಶಾಂತ ಭಾವನೆಗಳೇ ಕಾವ್ಯ ಅಂತಾರಲ್ಲ, ಹಾಗೆ ಮರಳಿ ಮನಸ್ಸಿಗೆ ಕರೆದುಕೊಂಡ ತೇಜಸ್ವಿ ನೋಡ್ತಾ ಇದ್ದಾಗ ನನಗೆ ಒಂದು ಪಶ್ಚಿಮದ ಒಂದು ಭಾಳ ಪ್ರಖ್ಯಾತವಾದ ಒಂದು ಗ್ರಹಿಕೆ ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಲೇಖಕರನ್ನು ಬಿಡಿ ಬಿಡಿಯಾಗಿ ಓದಬಾರ್ದು, ಅದೊಂದು ವಿದ್ಯಮಾನ ಅಂತ ಓದಬೇಕು, ಅದೊಂದು ಫೆನಾಮಿನನ್. ಕೀರಮ್ ಒಂದು ಸರಿ ಐಡಿಯಾ ಬಳಸಿದ್ರು ಒಂದು ಕಡೆ, ಅವ್ರು ಎಂದಿನಂತೆ ಬಳಸ್ಬಿಟ್ಟು ಮುಂದೆ ಕೊಟ್ಟೋಗ್ಬಿಟ್ರು, ಮತ್ತೆ ಬಿಡಲಿಲ್ಲ. ಐಡಿಯಾ ಏನಂತ ಹೇಳಿದ್ರೆ, ಆ ಇಡೀ ವಿದ್ಯಮಾನ ಅವ್ರು ತೀರ್ಕೊಂಡ್ಮೇಲೆ ನಮ್ಮ ಹತ್ರ ಉಳಿಯುತ್ತೆ ಅಂತ.
ಓದುಗರಲ್ಲಿ ಬೆಳೆಯುತ್ತೆ. ಓದುಗರೊಳಗೆ ಅದೇನೇನೋ ಆಗತ್ತೆ. ಇತ್ತೀಚಿನ ಲೇಖಕಿಯಲ್ಲಿ ಅವಳಲ್ಲಿ ನಮ್ಮನ್ನ ಅವಳ ಹತ್ರ ಬೇರೆ ಬೆಳೆಯತ್ತದು, ಇನ್ನೇನು ಆಗತ್ತೆ ಅಂತ. ಇನ್ನೊಂದು ಮಾತಿದೆ, ರೈಟರ್ ರೈಟ್ಸ್ ಓನ್ಲಿ ಒನ್ ನಾವೆಲ್ ಆ್ಯಂಡ್ ಕೀಪ್ಸ್ ಆನ್ ರೀರೈಟಿಂಗ್ ಅಂತ. ಒಬ್ಬ ಲೇಖಕ ಅಥವಾ ಲೇಖಕಿ ಒಂದೇ ಒಂದು ಕಾದಂಬರಿ ಬರೀತಾರೆ, ಮತ್ತೆ ರೀರೈಟ್ ಮಾಡ್ತಾರೆ ಅಂತ. ಈಗ ಇವಳು ಮಾತಾಡ್ತಾ ಇರಬೇಕಾದ್ರೆ ಅದು ಕಾವ್ಯ ಬಿಟ್ಟರು ಅಂತ ಹೇಳಿದ್ಲಲ್ಲ, ನನ್ನ ಪ್ರಕಾರ ಬಿಟ್ಟೇ ಇಲ್ಲ ಅವರು. ಇಡೀ ಜೀವಮಾನದಲ್ಲಿ ಅವರು ಬೆನ್ನತ್ತಿದ ಸಂಕೇತಗಳನ್ನೇ ಯೋಚನೆ ಮಾಡಿ, ಅವರ ಟೈಟ್ಲ್ಗಳೆಲ್ಲ ಸಿಂಬಾಲಿಕ್. ನಿಗೂಢ ಮನುಷ್ಯರು ಸಿಂಬಲ್, ಚಿದಂಬರ ರಹಸ್ಯ ಸಿಂಬಲ್. ಆ್ಯಕ್ಚುಲಿ ಕರ್ವಾಲಾಗ ಹಾರುಹೋತಿ ಅಂತ ಕೊಡಬೇಕು ಅಂತ ಇದ್ರು ಅಂತ ಕಾಣುತ್ತೆ ನನ್ನ ಗ್ರಹಿಕೆ ಪ್ರಕಾರ. ಅದು ಒಂದು ಸಿಂಬಲ್. ಅವ್ರ ಹತ್ರ ಹೋದರೆ ಮಾತ್ರ ದಾರಿ ತಪ್ಪಿಸೋರು ಮೇಸ್ಟ್ರುಗಳು ಹೋಗಿ, ಸರ್ ಆ ಆರುಹೋತಿ ಸಂಕೇತ ಇದೆ. ಹೇ, ಸಂಕೇತನೂ ಇಲ್ಲ ಏನಿಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ರಿ, ಸುಮ್ಮನೆ ದಾರಿ ತಪ್ಪ, ಆ ಸಂಕೇತನೇ ಅದು. ಜೇನಕಲ್ ಗುಡ್ ಐಕಿ ಹೋದ ಸಂಕೇತ, ಮಾಯೋಲೋಕ ಸಂಕೇತ, ಚಿದಂಬರ ರಹಸ್ಯ ಸಂಕೇತ. ಚಿದಂಬರ ರಹಸ್ಯ ಎಲ್ರಿಗೂ ಗೊತ್ತಿದೆ, ಯಾರು ಕೆಸರೂರು, ಯಾರು ಬೆಂಕಿ ಹಾಕ್ತಾ ಇದ್ದಾರೆ, ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿದೆ ಸಂಕೇತ. ನನಗನ್ಸಿದ್ದು ಅವ್ರು ಯಾವ ಪ್ರಥಮ ಸಂಕಲನವನ್ನು ಬರೆದ್ರೋ ಅದನ್ನು ಅವ್ರು ಕೈ ಬಿಡಲಿಲ್ಲ ಅಂತ. ಆ ಟೈಮಲ್ಲಿ ಕಾಡು ಮತ್ತು ಕ್ರೌರಿಯ ಬರೆದಾಗ ಅದನ್ನ ಎತ್ತಿಟ್ರು ಶ್ರೀರಾಮ್ ಅವರು, ಅದಕ್ಕೆ ಮತ್ತೆ ಅದನ್ನು ಬೆಳಕಿಗೆ ತೊಗೊಂಬರ್ತಾರೆ ವಾಪಸ್ಸು ರಾಜೇಶ್ವರಿ ಅವರು. ಅದನ್ನು ಯಾಕೆ ಬೆಳಕಿಗೆ ತರಬಾರ್ದಾಗಿತ್ತು ಅಂತ ಸರಿಯಾಗಿ ಬೈದವರಲ್ಲಿ ನಾನು ಒಬ್ಬನೇ ಇಲ್ಲಿ ಇದ್ದೀನಿ. ಪ್ರಜಾವಾಣಿಯಲ್ಲಿ ಶ್ರೀರಾಮ್ ಅವರು ಬೈದಿದ್ದು ಸರಿಯಾಗಿದೆ ಅಂತ ಅವರು ಹೇಳಿ ಕಳಿಸಿದ್ದಾರೆ. ಅದಾದಮೇಲೆ ಅದೇನೇನು ಆಯಿತು ಅಂತ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಕಾಡು ಮತ್ತು ಕ್ರೌರ್ಯ ಅಂತ ಹೆಸರು ಕೊಟ್ಟಾಗ ಕವಿ ತೇಜಸ್ವಿಗೆ ಒಂದು ಸ್ವಲ್ಪ ಇರಿಸುಮುರುಸಾಗಿದೆ ಅಂತ ಕಾಣುತ್ತೆ. ಯಾಕೆಂದರೆ ನೀವು ಒಂದು ಮೆಟಫರ್ನ ವಿವರಣೆ ಮಾಡಿದ ತಕ್ಷಣ, ಒಂದು ರೂಪಕವನ್ನು ವಿವರಣೆ ಮಾಡಿದ ತಕ್ಷಣ ಅದರ ವ್ಯಾಪ್ತಿ ಕಡಿಮೆ ಆಗತ್ತೆ ಅಂತ. ಇನ್ನೊಂದು ಶ್ರೀರಾಮ್ ಅವರೇನೇ ಬರೆದಿರೋದು ಶ್ರೀಕೃಷ್ಣ ಅಷ್ಟೊತ್ತಿಗೆ ತಗೊಂಡು ಓದ್ಬಿಟ್ರು, ಕಾಡು ಬರೆದ್ಬಿಟ್ರು. ಓದಿದ್ರು ಅವರ ತಲೆಯಲ್ಲಿ ಒಂದು ಕಾದಂಬರಿ ಇತ್ತು, ಕಾಡು ಬರೆದ್ರು ಅಂತ. ತೇಜಸ್ವಿ ಹಿಂದಕ್ಕೆ ತಗೊಳ್ತಾರೆ. ಇದೆಲ್ಲ ನಾನೊಬ್ಬ ರಿಸರ್ಚರ್ ಆಗಿ ಒಂದು ಹೈಪೊಥಿಸಿಸ್ ಮಾತ್ರ ಹೇಳ್ತಾ ಇದ್ದೀನಿ, ಇದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡೋದಕ್ಕಾಗೋದಿಲ್ಲ. ವಾಪಸ್ ಯಾಕೆ ತಗೋತಾರೆ, ತಗೊಂಡಿರ್ಬೋದು ಅಂತ ಹೇಳಿದ್ರೆ, ಈ ಶ್ರೀಕೃಷ್ಣ ಅಲ್ಲಡಿ ಅವನೊಂದು ಉಕ್ಕುವ ಪ್ರತಿಭೆ. ಶ್ರೀಕೃಷ್ಣ ಅಲ್ಲಡಿ ಆ ಕಾಡುನಲ್ಲಿ ಎಲ್ಲ ಬರೆದ್ಬಿಟ್ಟು ಸೂರ್ಯ ಹೊಡೆದು ಬಿಟ್ಟಿದೆ ಅವರು ನೋಡಿ. ನಮ್ಮಲ್ಲಿ ಬರೀ ಮೇಜರ್ ರೈಟರ್ಸ್ ಅಂತ ಚರ್ಚೆ ಮಾಡಿ ಇವ್ರನ್ನೆಲ್ಲ ಕೈಗೆ ಬಿಟ್ಟು ಬಿಡ್ತಾರೆ. ಸಿಲೆಬಸ್ನಲ್ಲೂ ಇಲ್ಲ, ಅವ್ನು ಬೋರ್ಡ್ಗೆ ಇಲ್ಲ, ಅವ್ನು ಹುಟ್ಟೇ ಇಲ್ಲ ಅವನತ್ತು. ಅಲ್ಲಿ ಆ ಶ್ರೀಕೃಷ್ಣ ಅಲ್ಲಿ ಕಾಡು, ಕಾಡುವುದು, ಕಾಡುವಿಕೆ, ಅರಣ್ಯ, ನಿಗೂಢ, ಕಾಮ, ಜಮೀನ್ದಾರಿ, ದರ್ಪ, ಅದರ ನೆಗೆಟಿವ್ ಮೀನಿಂಗ್, ಪಾಸಿಟಿವ್ ಮೀನಿಂಗ್, ಜಿಗ್ಗು ಎಲ್ಲ ಬರೆದ್ಬಿಟ್ಟಿದ್ದಾರೆ. ಅವರು ಆ ಮೆಟಫರ್ನ ಅಷ್ಟು ಸೂರೆ ಹೊಡೆದ್ಮೇಲೆ ನಾನು ಮಾಡೋದೇನಿದೆ ಅಂತ ಒಬ್ಬ ಸಹ ಲೇಖಕ ಆ ಮೆಟಫರ್ನ ಹಾಗೆ ಇಟ್ಕೊಂಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೆಲ್ಲೂ ಹೋಗಲಿಲ್ಲ. ಅದು ನಿಗೂಢ ಮನುಷ್ಯರಿಂದ ಶುರುವಾಯ್ತದು. ಯಾವುದನ್ನ ದೇರ್ಲಾ ಅವರು ನಿಮ್ಮ ಎದುರುಗಡೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ರು ಪರಿಸರದ ಕತೆ, ಆದರೆ ಇನ್ನೊಂದು ಮುಖವನ್ನು ನಾನು ಮಾತಾಡ್ತಾ ಇದ್ದೆ. ನಿಗೂಢ ಮನುಷ್ಯರ್ ನನ್ನ ಮೊದಲನೇ ಥೀಸಿಸ್ಗೆ ವಾಪಸ್ ಬರ್ತೀನಿ. ಒಬ್ಬ ಲೇಖಕ, ಒಬ್ಬ ಕಾದಂಬರಿಕಾರ ಒಂದೇ ಕಾದಂಬರಿಯನ್ನು ಬರೀತಾನೆ, ಮತ್ತೆ ರಿರೈಟ್ ಮಾಡ್ತಾ ಇರ್ತಾನೆ, ವಿಸ್ತರಿಸ್ತಾನೆ ಅಂತ ಹೇಳ್ತಿದ್ದೀನಲ್ಲ, ಅಲ್ಲಿಗೆ ಹೇಳಿದ್ರೆ ನಿಗೂಢ ಮನುಷ್ಯರನ್ನೇ ಅವರ ಮೊದಲನೇ ಕಾದಂಬರಿ ಮತ್ತು ಅವರ ಅಂತಿಮ ಕಾದಂಬರಿ ಅಲ್ಲಿವರೆಗೂ ಹೋಗುತ್ತೆ. ಇಡೀ ತೇಜಸ್ವಿಯವರ ಒಂದು ಕಾದಂಬರಿ, ಜೀವಮಾನದ ಒಂದು ಕಾದಂಬರಿಯ ಹೆಸರು ನಾನು ಬರೀಬೇಕು ಮುಂದೆ, ನಿಗೂಢ ಮಾಯಾಲೋಕ ಅಂತ. ಅದೇ ಅವ್ರದ್ದು ನಿಗೂಢ ಮನುಷ್ಯರು ಕಿರುಕಾದಂಬರಿ ಒಳಗೆ ಹಾಕಿದ್ದಾರೆ. ಅದು ಕಿರುಕಾದಂಬರಿ ಅಂದು ಶಿವರೆಡ್ಡಿಯವರಲ್ಲಿ ಹಾಕಿದ್ದಾರೆ. ಕಾದಂಬರಿನೇ ಅದು. ಗಾತ್ರದ ಮೇಲೆ ನೀವು ಕಾದಂಬರಿ ಅಂತ ತಿಳ್ಕೊಬಿಡಿ ಯಾವತ್ತು. ಎಲ್ಲರೂ ಪುಟ್ಟಪ್ಪ, ಭೈರಪ್ಪ, ವೀರಭದ್ರಪ್ಪ ಆ ಥರ ಇಷ್ಟು ದಪ್ಪ ಕಾದಂಬರಿನೇ ಬರೆಯೋಕ್ಕಾಗೋದಿಲ್ಲ. ಅವರೆಲ್ಲ ಅಪ್ಪ ದೊಡ್ಡ ಕಾದಂಬರಿ ಬರೀತಾರಪ್ಪ. ನಾನೇನು ಮಾಡಲಿ ಬಡವನೆಯ, ನಂದು ಇಷ್ಟೇ ನಿಗೂಢ ಮನುಷ್ಯರು, ನಿಗೂಢ ಮನುಷ್ಯರು ಇಷ್ಟೇ. ಅದಕ್ಕೆ ಇಲ್ಲಿರುವ ಅನೇಕ ಸಾಹಿತ್ಯದ ಸ್ಟೂಡೆಂಟ್ಸ್ಗೆ ನಾನು ಕೇಳ್ಕೊಳ್ಳೋದೇನಂತ, ಗಾತ್ರದ ಮೇಲೆ ಯಾರು ಕಾದಂಬರಿ ಅಂತ ಡಿಸೈಡ್ ಮಾಡಬೇಡಿ. ಹಂಗೆ ಯಾರೋ ಬಳ್ಳಾರಿ ಕಡೆ ಹೇಳ್ಬಿಟ್ಟು ವೀರಭದ್ರಪ್ಪನವರು ಒಂದು ಕಾದಂಬರಿಗಿಂತ ಜಾಸ್ತಿ ಸೈಜ್ ಬರೆದ್ರೆ ಒಳ್ಳೆ ಕಾದಂಬರಿ ಅಂತ ಬರೆದು
ಬರೆದು ಬರೆದು ಬರಿತಾ ಇದ್ದಾರೆ ಅಷ್ಟೇ. ಓಕೆ, ನಿಗೂಢ ಮನುಷ್ಯರನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನಾಗರಿಕತೆಯ ಬಿಕ್ಕಟ್ಟು, ಯಾವುದು ಯಾವ ಕಾದಂಬರಿ ಅದು ಸಣ್ಣದಿರಲಿ ದೊಡ್ಡದಿರಲಿ, ಒಂದು ಇಡೀ ನಾಗರಿಕತೆಯ ಬಿಕ್ಕಟ್ಟನ್ನು ಹೇಳುತ್ತೆ, ಅದರ ವಿಸ್ತಾರವನ್ನು ಹೇಳುತ್ತೆ, ಇಡೀ ಜೀವಮಾನದ ಬಿಕ್ಕಟ್ಟನ್ನು ಹೇಳುತ್ತೆ, ಅದರ ಗೊಂದಲನ ಹೇಳುತ್ತೆ, ಸವಾಲನ್ನು ಹೇಳುತ್ತೆ, ಅದು ಕಾದಂಬರಿ. ಜೇಮ್ಸ್ ಜಾಯ್ಸ್ ಯುಲಿಸಿಸ್ ನಡೆಯುತ್ತೆ 24 ಗಂಟೆ ಮಾತ್ರ ಆ ಕಾದಂಬರಿ, 24 ಗಂಟೆಗಳ ಕಾಲ ನಡೆಯುತ್ತೆ, 800 ಪುಟ ಇದೆ. ನಿಗೂಢ ಮನುಷ್ಯರು 50 ಪುಟ ಇದೆ, 60 ಪುಟ ಇದೆ. ಅಲ್ವಾ, 100 ವರ್ಷಗಳ ಏಕಾಂತ, 100 ಇಯರ್ಸ್ ಆಫ್, 100 ವರ್ಷದ ಕತೆ ಹೇಳ್ತಾನೆ ಮಾರ್ಕ್ವೆಸ್. ಅದೇ ಮಾರ್ಕ್ವೆಸ್ 3 ರಾತ್ರಿಗಳ ಕಥೆಯನ್ನು ಹೇಳ್ತಾನೆ ತನ್ನ ಕೊನೆಯ ಕಾದಂಬರಿಯಲ್ಲಿ, ಮೆಲಾಂಕಲೀಸ್ ಆಫ್ ಮೈ ಏನೋ ಓವರ್ಸನ್, ಮೆಲಾಂಕಲಿ ಆಫ್ ಮೈ ಸಾರಿ ಮೆಮೊರೀಸ್ ಆಫ್ ಮೈ ಮೆಲಾಂಕಲಿ ಹೋರ್ಸ್, ನನ್ನ ದುಃಖಿ ಸೂಳೆಯರ ನೆನಪುಗಳು. ಬ್ಯೂಟಿಫುಲ್ ನಾವೆಲ್. 300-400 ಪುಟದ ಕಾದಂಬರಿಯಲ್ಲಿ ಏನು ಮಾಡಿದ್ದನೋ, 80 ಪುಟದ ಕಾದಂಬರಿಯಲ್ಲಿ ಹಾಗೆ ಮಾಡಿದ. ಅದಕ್ಕೆ ನಿಗೂಢ ಮನುಷ್ಯರಿಂದ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳಿತ್ತು. ನಿಗೂಢ ಮನುಷ್ಯರನ್ನ ಪ್ರಕಾಶ್ ಬಾಬು ಗೆಳೆಯರು ಸಿನಿಮಾ ಮಾಡೋಕೆ ಹೋಗಿದ್ರು. ಸಿನಿಮಾ ಮಾಡ್ಬೇಕಾದ್ರೆ ನಾನು ಹೇಳಿದೆ, ನಿಗೂಢ ಮನುಷ್ಯರು ಇಟ್ಕೊಂಡು ಇಡೀ ಕ್ಯಾನ್ವಾಸ್ ತಗೊಂಬಿಡು ಅಂತ. ಯಾಕೆಂದ್ರೆ ಅದು ನನ್ನ ತೇಜಸ್ವಿಯರ ಓದಿನಿಂದ ನನಗೆ ಅನಿಸಿದ್ದು, ಇಡೀ ಕ್ಯಾನ್ವಾಸ್ ಅಲ್ಲಿಂದ ಬಂದ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ, ನಿಮಗೆ ಓದ್ದವರಿಗೆ ಮತ್ತೆ ಜ್ಞಾಪಿಸ್ತಾ ಇದ್ದೀನಿ, ಅಲ್ಲಿ ಜಗನ್ನಾಥ ನಗರದಿಂದ ಹೋಗ್ಬಿಟ್ಟು ಏನು ಜಮೀನು ತಗೊಳಕ್ಕೆ ಹೋಗಿದ್ದಾನಲ್ವಾ, ಜಮೀನು ತಗೊಳಕ್ಕೆ ಅಲ್ಲೋಗಿದ್ದಾನೆ. ಅಲ್ಲಿ ಆ ಕೆಸರು ಆ ಜೀಪಲ್ಲಿ ಸಿಗಾಕೊಂಡಿದ್ದಾನೆ, ಆ ಮೌನ ಅದರಲ್ಲಿ ಹೋಗಿದ್ದಾನೆ, ಅಲ್ಲಿ ಇರಬೇಕು ಅಂತ ಅನಿಸ್ತಾ ಇದೆ ಅವನಿಗೆ. ಆದರೆ ಕರ್ವಾಲದಲ್ಲಿ ವಾಪಸ್ ಅದೇ ಜಗನ್ನಾಥ ಮಾರೋದಕ್ಕೆ ಪ್ರಯತ್ನ ಮಾಡ್ತಿದ್ದ. ಸೇಮ್ ಸ್ಟೋರಿ ಕಂಟಿನ್ಯೂ ಆಗ್ತದೆ ನೋಡಿ. ಮಾರ ಅಲ್ಲಿ ಬೋರ್ಡಮ್ ಆಗಿದೆ, ಆ ವಿಪಿನ ಮೌನ ಬೋರ್ಡಮ್ ಆಗಿಬಿಟ್ಟಿದೆ, ವಾಪಸ್ಸು ಮಾರ್ಬಿಟ್ಟು ವಾಪಸ್ ಬರೋಕೆ ಹೋಗ್ತಾ ಇದ್ದಾನೆ. ಒಳ್ಳೆ ರೈಟರ್ ಆಗಿದ್ದಾರೆ ನೋಡಿ, ನಿಮಗೆ ಬೋರ್ ಆದರೂ ಒಳ್ಳೆ ಕಾದಂಬರಿ, ಉತ್ಸಾಹ ಇದ್ರೂ ಒಳ್ಳೆ ಕಾದಂಬರಿ, ಊರಿಗೆ ಹೋದ್ರೂ ಒಂದು ಕಾದಂಬರಿ, ಊರಿಂದ ವಾಪಸ್ ಬಂದರೂ ಒಂದು ಕಾದಂಬರಿ. ಬ್ಯೂಟಿಫುಲ್ ನಿಗೂಢ ಮನುಷ್ಯರು. ಅದಕ್ಕೆ ನಾನು ಕ್ಲಾಸ್ನಲ್ಲಿ ಅಂತರ್ಪಟ್ಟಿಯತೆ ಅಂತ ಹೇಳ್ತೀನಿ, ಅವ್ರಿಗೆ ಅರ್ಥ ಆಗುತ್ತೆ ಅಥವಾ ಅವ್ರಿಗೆ ಅರ್ಥ ಆಗಲಿಲ್ಲ. ಜನರಲ್ ಆಗಿ ಹೇಳ್ತೀನಿ, ಕರುಳು ಬಳ್ಳಿಯ ಸಂಬಂಧ ಅಂತ. ನಿಗೂಢ ಮನುಷ್ಯರಿಗೂ ಮಾಯ ಟು ಮಾಯಾಲೋಕ ಆ ಸಂಬಂಧ ಇದೆ. ಇದನ್ನೇ ಇಂಟರ್ಟೆಕ್ಚುವಲ್ ಅಂತ ಈ ಕಾಲದ ಅಂತರ್ಪಟ್ಟಿ ಅಂತ ಈ ಕಾಲದ ವಿಮರ್ಶೆಯಲ್ಲಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದರಿಂದ ಒಂದು ಬೆಳೀತಾ ಇರುತ್ತೆ ಆ ಪಾತ್ರ, ಮತ್ತೆ ಪಾತ್ರಗಳು ಪ್ರತ್ಯಕ್ಷ ಆಗುತ್ತೆ ನೋಡಿ. ಒಂದೇ ಕಾದಂಬರಿ ಬರೀತಾನೆ, ಒಂದೇ ಜೀವನ ಬದುಕಿದೆಯಾ ನೀನು ಅಂತ ಹೇಳ್ತಾರಲ್ಲ ಹಂಗೆ, ಏನಪ್ಪ ಒಂದೇ ಥರ ಒಂದೇ ಜೀವನ ಬದುಕ್ಬಿಟ್ಟಿದ್ಯಾ ಅಂತ, ಒಂದು 4-5 ಡೈವರ್ಸ್ ಮಾಡಿ ಆ ಥರ ಮಾಡಿದ್ರೆ ಅದು ಅಂತ ಹೇಳ್ತಾರೆ. ಒಂದೇ ಜೀವನ ಬದುಕ್ತಾನಪ್ಪ, ಅವರ ಅದೃಷ್ಟವೋ ದುರಾದೃಷ್ಟೋ ಅವ್ರ ಕತೆ ಅದು. ಇವನು ಒಂದೇ ಜೀವನದಲ್ಲಿ ಏನೇನಾಗತ್ತೆ, ಒಂದೇ ಕಾದಂಬರಿಲಿ ಏನೇನಾಗತ್ತೆ ಅಂತ. ನಾನು ಲಂಕೇಶ್ವರನೂ ಹೀಗೆ ನೋಡ್ಬೋದು, ಕುವೆಂಪುರೂ ಹೀಗೆ ನೋಡ್ಬೋದು, ಇದೊಂದು ನೋಡುವ ಕ್ರಮ ಅಷ್ಟೇ, ಹೀಗೆ ನೋಡ್ಬೇಕಂತೇನಿಲ್ಲ. ನನ್ನ ಒಳಗೆ ತೇಜಸ್ವಿ ಅಳಿದ ನಂತರ ಉಳಿದಿದ್ದೇನು ನನ್ನ ಒಳಗೆ ಅಂತ ನೋಡಿದಾಗ ಹೀಗೆ ನನಗೆ ಅದು ಕಾಣ್ತಾ ಇದೆ. ಆಮೇಲೆ ತೇಜಸ್ವಿಯವರ ಕಥಾಕಾರ ಇದನ್ನಲ್ಲ, ನೆರೇಟರ್, ಅವನು ಹಂಗೆ ಇರ್ತಾನೆ, ಡೆವಲಪ್ ಆಗ್ತಾ ಇರ್ತಾನೆ, ಸ್ವರೂಪದಿಂದ ಶಿಫ್ಟ್ ಆಗಿಬಿಡ್ತಾನೆ, ಸ್ವರೂಪದಲ್ಲಿ ಒಳಗೇ ನೋಡ್ತಾ ಇರ್ತಾನೆ. ಅವನು ಒಳ್ಳೆಯ ನ್ಯಾರೇಟರ್. ಅದನ್ನೇ ನೀವು ಈ ಬಂಡಾಯ ವಿಮರ್ಶಕರ ಮಾತು ಕೇಳ್ಕೊಂಬಿಟ್ಟು ನವ್ಯ ಸರಿ ಇಲ್ಲ ಅಂತ ಏನು ಭಯಕ್ಕೆ ಹೋಗ್ಬೇಡಿ. ಅದರಲ್ಲಿ ಅದಕ್ಕೂ ಒಂದು ಕತೆ ಇದೆ, ಸ್ವರೂಪದಲ್ಲೂ ಒಂದು ಕತೆ ಇದೆ, ಸ್ವರೂಪಕ್ಕೂ ಒಂದು ಕೆಲಸ ಇದೆ. ಒಳಗೇ ನೋಡಿಕೊಂಡು ಆತ್ಮಪರೀಕ್ಷೆ ಮಾಡಿಕೊಳ್ಳುವ ನಿರೂಪಕರಿಗೂ ಒಂದು ಕೆಲಸ ಇದೆ. ಸೊ ತೇಜಸ್ವಿ ಸ್ವರೂಪದಿಂದ ಶಿಫ್ಟ್ ಮಾಡ್ಕೊಳ್ತಾರೆ. ಒಬ್ಬ ನೆರೇಟರ್ ನಾನು ಇತ್ತೀಚೆಗೆ ಕಥಾಕಾರ ಅಂತ ಕರಿತೀನಿ, ಇಲ್ಲಿ ಆ ಕಥೆ ಹೇಳ್ತಾನೆ, ಅವನು ಅಲ್ಲಿ ಕಥೆ ಹೇಳ್ತಾನೆ. ಈ ಕಥಾಕಾರ ಏನು ಮಾಡ್ತಾನೆ, ನಿಗೂಢ ಮನುಷ್ಯರಲ್ಲಿ ಒಂದು ಡಿಸ್ಕವರಿ ಶುರು ಮಾಡಿದ್ದಲ್ಲ, ಒಂದು ಹುಡುಕಾಟ ಶುರು ಮಾಡಿದ್ದಲ್ಲ ಅನ್ವೇಷಣೆ, ಅದನ್ನು ಮುಂದುವರಿಸ್ತಾನೆ, ಕರುವಾಲದಲ್ಲಿ ಮುಂದುವರಿಸ್ತಾನೆ. ಇದನ್ನು ನಾವು ಮತ್ತೆ ವಿವರಿಸಬೇಕಾದದ್ದಿಲ್ಲ, ಇದನ್ನೆಲ್ಲ ಬರೆದಿದ್ದಾರೆ. ಅಲ್ಲಿ ಅವನಿಗೆ ಡಿಸ್ಕವರಿ ಆಫ್ ಇಂಡಿಯಾ, ಇನ್ನೊಂದು ಡಿಸ್ಕವರಿ ಆಫ್ ಇಂಡಿಯಾ. ಯಾಕೆಂದರೆ ಸುಮ್ಮನೆ ಇದನ್ನು ಮನಃಶಾಸ್ತ್ರ ನೋಡೋದಾದ್ರೆ ಅಲ್ಲಿ ಎತ್ತರದಲ್ಲಿ ಅಪ್ಪ ಇದ್ದಾನೆ, ಇವನು ನೋಡಿಬೇಕಲ್ಲ, ಒಂದು ರೈವಲ್ರಿ ಇದೆಯಲ್ಲ ಅವ್ರಿಗೂ ಒಂದು ಅಲ್ವಾ. ತೇಜಸ್ವಿ ಕುವೆಂಪು ಥರ ರಸಋಷಿಯಾಗಿರೋಕ್ಕಾಗಲ್ಲ, ಇವನು ಕೆದರ್ಕೊಂಡು ಇವನು ಕಡ್ರೆ ಪ್ಯಾಂಟ್ ಹಾಕ್ಕೊಂಡು ಇವನು ಗ್ರೀಸ್ ಹಾಕ್ಕೊಂಡು ಜೀಪಡಿ ಹಾಕ್ಕೊಂಡು ಇವನ್ ಪರ್ಸನಾಲಿಟಿನೇ ಚೇಂಜ್ ಮಾಡ್ಕೋಬೇಕು. ಆ ಮೂಲಕ ಇನ್ನೊಂದನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿದೆ.
ಫ್ರಮ್ ಬಾಟಮ್ ಅಪ್ ಅವರು ನನಗೆ ಜಿ ಪಡಿ ಯಾರು ತಪ್ಪಿಸ್ಕೊಳಕ್ಕೆ ಅವ್ರು ಮಾಡ್ತಾಯಿದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರು ಬರೋಕ್ಕೆ ಮುಂಚೆ ಜಿ ಪಡಿ ಹೋಗ್ಬಿಡೋದು, ಇರೋದು ರಿಪೇರಿ ಮಾಡೋದು, ಈ ಥರ ಮಾಡ್ತಾಯಿದ್ರಲ್ಲ, ಅದು ಕೂಡ ನನಗೆ ಸಿಂಬಾಲಿಕ್. ಯಾಕೆಂದರೆ ತೇಜಸ್ವಿ ಶುರು ಮಾಡಿದ ಅಲ್ಲಿಂದ ನೋಡೋದಕ್ಕೆ. ಯಾವುದನ್ನ ಗಾಂಧಿ ನಮಗೆ ಅಂಟು ದಿಸ್ ಲಾಸ್ಟ್ ಅಂತ ಹೇಳ್ಕೊಟ್ರು, ಕಟ್ಟಕಡೆಯ ಮನಸ್ಸಿನಿಂದ ನೋಡಬೇಕು ಅಂತ ಹೇಳ್ಕೊಟ್ರು, ಅದನ್ನು ತಗೊಂಡು ವಾಪಸ್ ಅಲ್ಲಿಗೆ ಹೋಗೋದು. ನಾನು ಅದನ್ನೇ ಹಿಂದೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದು. ಕುವೆಂಪು ಎಲ್ಲರೂ ಹೇಳಿದ್ದೀರ, ನೀವೆಲ್ಲರೂ ಹೇಳಿದ್ದೀರಿ ಇದನ್ನು. ಕುವೆಂಪು ಅಲ್ಲಿಗೆ ಬರ್ತಾರೆ, ಇವರು ವಾಪಸ್ ಹೋಗ್ತಾರೆ. ಇದು ಕೂಡ ಒಂದು ಸಾಂಕೇತಿಕ ಜರ್ನಿ. ಆದರೆ ತೇಜಸ್ವಿ ವಾಪಸ್ ಹೋದಾಗ ಗಾಂಧಿ ಹೇಳಿದ ಹಾಗೆ ವಾಪಸ್ ಹಳ್ಳಿಗೆ ಹೋಗ್ತಾರೆ. ನಿಜ, ಗಾಂಧಿಯ ಜೊತೆಗೆ ಅವರು ಒಪ್ಪುವ ಭಾರತದ ಅತ್ಯಂತ ಒರಿಜಿನಲ್ ಥಿಂಕರ್ ಎಂದರೆ ಲೋಹಿಯ, ಅವರನ್ನು ತಗೊಂಡು ವಾಪಸ್ ಅಲ್ಲಿಗೆ ಹೋಗ್ತಾರೆ. ಅದರಿಂದ ಇನ್ನೊಂದು ಇಂಡಿಯಾ ಕಾಣೋದು. ಯಾವುದು ಕುವೆಂಪು ಕಂಡಿರಲಿಲ್ವೋ ಇಂಡಿಯಾ, ಕಾಣೋದಿಲ್ಲ. ಯಾಕಂದ್ರೆ ಅವ್ರ ಕಾಲನೇ ಬೇರೆ ಇದೆ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ಕಾಣಬೇಕಲ್ಲ. ಅದು ತೇಜಸ್ವಿಗೆ ಕಾಣೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಪ್ರತಿಭಾನ್ವೇಷಣೆ ಶುರು. ಅದರಿಂದನೇ ತೇಜಸ್ವಿಯವರ ಕರವೋಲದಲ್ಲಿ, ತೇಜಸ್ವಿಯರ ಸೈಂಟಿಸ್ಟ್ ಪ್ರತಿಭಾನ್ವೇಷಣೆಯಲ್ಲಿ ತೊಡಗೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರತಿ ಅವರಲ್ಲ, ಅವ್ರ ಮಂದಣ್ಣನ ಒಳಕ್ಕೆ ಬಿಟ್ಕೊಳ್ಳಲ್ಲ, ಮೆರಿಟೇ ಇಲ್ಲ ಅವನಿಗೆ ಅಂತ ಬಾಗಿಲಾಕ್ಬಿಡ್ತಾರೆ ಅಲ್ಲಿ. ಅವನಿಗೆ ಅಲ್ಲಿ ಜಾಗನೇ ಇಲ್ಲ. ಯಾವುದನ್ನು ವಿರೋಧಿಸಿ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟಿದ್ರು, ಯಾವ ಪ್ರತಿಭಾನ್ವೇಷಣೆಯನ್ನ ಮೀಸಲಾತಿಯನ್ನು ವಿರೋಧಿಸಿ ವಿಶ್ವೇಶ್ವರಯ್ಯ, ಅವರು ಜಾನ್ರು, ಅವರು ಸೈಂಟಿಸ್ಟೇ, ಅವರು ದೊಡ್ಡವರೇ, ಅವ್ರನ್ನೇನು ಅಲ್ಲಗಳಿಯೋ ಮಾತಿಲ್ಲ. ನನಗೆ ಅವ್ರಿಗೆ ಹೊಳಿಲೇ ಇಲ್ಲ, ಹೊಳಿಲೇ ಇಲ್ಲ. ಕರ್ವಾಲಗ ಹೊಳಿಯತ್ತೆ, ಅವ್ನು ಕ್ರಿಶ್ಚಿಯನ್, ಅವನಿಗೆ ಜಾತಿ ಪದ್ಧತಿ ಹಂಗಿಲ್ಲ. ಅದನ್ನು ಡಿಸ್ಕವರ್ ಮಾಡ್ಕೊತಾರೆ ತೇಜಸ್ವಿ. ಆ ಥರ ಒಬ್ಬ ಕ್ರಿಶ್ಚಿಯನ್ ಹೀರೋ ಬರಬೇಕಂತ ಹೇಳಿದ್ರೆ, ಕ್ರಿಶ್ಚಿಯನ್ ಕೇಂದ್ರ ಪಾತ್ರ ಬರಬೇಕಂದ್ರೆ, ನೀವು ಬಹಳ ಸೆಕ್ಯುಲರ್ ಆಗಿ ನಿಮ್ಮ ಕಲೆನೇ ಚೇಂಜ್ ಆಗ್ಬಿಡು, ನಿಮ್ಮ ಕಲೆಯ ಸ್ವರೂಪನೇ ಚೇಂಜ್ ಆಗಿಬಿಡ್ಬೇಕು ಆ ಥರ ಒಬ್ಬನ ಸೃಷ್ಟಿ ಮಾಡ್ಕೋಬೇಕಾದ್ರೆ. ಆ ಕರ್ವಾಲೋ ಕಣ್ಣಿಗೆ ಮಂದಣ್ಣ ಕಾಣೋದು. ಊರವ್ರಿಗೆಲ್ಲ ಅವನು ಯಾರು, ಹುಳ ಉಪ್ಪಟ್ಟು ಹಿಡಿಯುವ ಕಿರಾತ. ಆ ಜಾತಿ ಭಾರತಕ್ಕೆ ಇವನೊಬ್ಬ ಪ್ರತಿಭಾಶಾಲಿ ಅಂತ ಗೊತ್ತಿಲ್ಲ. ಅವನ ಜಾತಿಯವ್ರಿಗೂ ಗೊತ್ತಿಲ್ಲ, ಬೇರೆ ಜಾತಿಯವ್ರಿಗೆ ಮೊದಲೇ ಗೊತ್ತಿಲ್ಲ. ಅವನೇನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಬ್ಯೂರೋಕ್ರಾಟ್ಸು ಅವನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಇವನಂತ ಹುಟ್ಟ ನ್ಯಾಚುರಲಿಸ್ಟ್ನ ತಗೊಂಬರ್ಬೇಕು ಅಂತ ಕರ್ವಾಲಗೆ ಅಂತ ಅನಿಸುತ್ತೆ. ಇದು ತೇಜಸ್ವಿ ಹುಡುಕಿಕೊಂಡ ಮತ್ತೊಂದು ಇಂಡಿಯಾ ಅಂತ. ಇದು ಭಾರತದ 100 ವರ್ಷಗಳ ಒಂದು ದೊಡ್ಡ ಚರಿತ್ರೆ, ಡಿಸ್ಕವರಿ ಆಫ್ ಇಂಡಿಯಾ. ನೆಹರು ಅವರು ಬರೆದಿದ್ದಾರೆ ಅದ್ಭುತವಾದ ಒಂದು ಪುಸ್ತಕ, ಡಿಸ್ಕವರಿ ಆಫ್ ಇಂಡಿಯಾ, ಜೈಲಿನಲ್ಲಿದ್ದಾಗ ಬರೆದರು. ಆದರೆ ಗಾಂಧಿಗೆ ವಾಪಸ್ ಗೋಖಲೆ ಅವರು ಹೇಳ್ತಾರೆ, ನೀನು ಭಾರತ ಹುಡುಕೊಂಡು ಬಾ ಅಂತ, ನಿನಗೇನು ಗೊತ್ತಿಲ್ಲ. ಗೋಖಲೆ ಗಾಂಧೀಜಿಯವರ ರಾಜಕೀಯ ಗುರು, ನಿನಗೆ ನೀನು ಚಳುವಳಿಗೆ ಇಳಿಯುವಂತ ಇಳಿಯೋದಕ್ಕಿಂತ ಮುಂಚೆ ಭಾರತವನ್ನು ಹುಡುಕಿಕೊಂಡು ಬಾ ಅಂತ. ಸೊ ಗಾಂಧೀಜಿ ಮೊದಲ ದರ್ಜೆಯ ರೈಲಿನಲ್ಲಿ ಹೊರಗೆ ತಳಿಸ್ಕೊಂಡಿದ್ದ ಗಾಂಧೀಜಿ, ಮೂರನೆಯ ದರ್ಜೆಯ ರೈಲಿನಲ್ಲಿ ಏನೋ ಇಡೀ ಭಾರತವನ್ನು ಸುತ್ತಿ ನಿಜ ಭಾರತವನ್ನು ಕಂಡುಕೊಂಡು ಅವರು ಇನ್ನೊಂದು ಇಂಡಿಯಾ ಡಿಸ್ಕವರ್ ಮಾಡ್ಕೋತಾರೆ. ಲೋಹಿಯ ಕಾಗೋಡಿನಿಂದ ಹಿಮಾಲಯ ತನಕ ಓಡಾಡಿ ಇಡೀ ಭಾರತವನ್ನು ಗ್ರಹಿಸಿ ಇನ್ನೊಂದು ಡಿಸ್ಕವರ್ ಮಾಡ್ಕೋತಾರೆ. ಅಂಬೇಡ್ಕರ್ ತಾವು ಬದುಕಿದ ತಾಣದಿಂದನೇ ಇನ್ನೊಂದು ಇಂಡಿಯಾ ಡಿಸ್ಕವರ್ ಮಾಡ್ಕೋತಾರೆ. ಆ ಮಾರ್ಗ ಮತ್ತೆ ಇಲ್ಲಿ ಮುಂದುವರಿಯುತ್ತೆ, ಡಿಸ್ಕವರಿ ಆಫ್ ಅನದರ್ ಇಂಡಿಯಾ. ಬೇರೆಯವರು ಕಾಣದ ಅದನ್ನು ಬೆಸ್ಕರಳ್ಳಿ ರಾಮಣ್ಣವರು ಮಾಡ್ತಾರೆ, ಮೊಗಳಿ ಗಣೇಶರು ಮಾಡ್ತಾರೆ, ಅಥವಾ ತೇಜಸ್ವಿಯವರು ಮಾಡ್ತಾರೆ. ಇನ್ನೊಂದು ಭಾರತದ ಇದು ಡಿಸ್ಕವರಿ. ಅದು ಇದಕ್ಕೆ ಸಾಧ್ಯವಾದದ್ದು ಲೋಹಿಯಾರವರಿಗೆ ಸಿಕ್ಕ ಸೋಷಲಿಸಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗ ಲೋಹಿಯಾರವರ ಬಯೋಗ್ರಫಿ ಬರಿತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿಯೂ ಮತ್ತೆ ಲೋಹಿಯಾ ಚಿಂತನೆ ನನ್ನೊಳಗೆ ಬರ್ತಾ ಇದೆ ಅನ್ನೋದು ಬೇರೆ ಪ್ರಶ್ನೆ. ಅದನ್ನು ನಂಬಿ ಹೇಳ್ತಾ ಇರುವ ಮಾತೇನಂತ ಹೇಳಿದ್ರೆ, ಈ ನವ್ಯ ಶಿಫ್ಟ್ ಆಯ್ತಲ್ಲ, ಆ ಶಿಫ್ಟ್ ಆಗೋದಕ್ಕೆ ಸೋಷಲಿಸಮ್ ಕಾರಣ. ಸಾಹಿತ್ಯ ಚರಿತ್ರೆ ಕೊಡ್ತಾ ಇರುವ ಕಾರಣಗಳು ಮೇಲ್ಪದರದ ಕಾರಣಗಳು. ಲಂಕೇಶ್ ಬರೀತಾರೆ ಇದಕ್ಕೆ, ಶಾಂತವೇರಿ ಗೋಪಾಲ್ಗೌಡರು, ಬರ್ಮಣ್ಣ ಇವರೆಲ್ಲರೂ ಶಿವಮೊಗ್ಗದಲ್ಲಿ ನಾವು ಕಳೆಯುತ್ತಿದ್ದ ರಾತ್ರಿಗಳು, ಅಲ್ಲಿ ಕಾಣುತ್ತಿದ್ದ ಕನಸುಗಳು, ನಮಗೆ ಕ್ಷೌರಿಕರು, ಇರುಳರು, ತಿಗಳರು ಎಲ್ಲರೂ ಸೇರಿ ಹೊಸ ಸಮಾಜವನ್ನು ಸೃಷ್ಟಿಸುವ ಕನಸನ್ನು ನಮಗೆ ಕೊಡತೊಡಗಿತು ಅಂತ ಲಂಕೇಶರು ಬರೀತಾರೆ. ಇದು ಶಿಫ್ಟ್ ಆಗೋದು ನವ್ಯ ಸಾಹಿತ್ಯ. ದ ಮೊಮೆಂಟ್ ಲೋಹಿಯಾ ಶಾಂತವೇರಿ ಗೋಪಾಲ್ಗೌಡರು ಎಲ್ಲ ಸೀನ್ ಮೇಲೆ ಬರ್ತಾರಲ್ಲ, ಎಲ್ಲರೂ ಶಿಫ್ಟ್ ಆಗ್ಬಿಡ್ತಾರೆ. ಅನಂತಮೂರ್ತಿ ಇವರು, ಅನಂತಮೂರ್ತಿ ಬರೆಯೋದು ಚೇಂಜ್ ಆಯಿತು, ಲಂಕೇಶ್ ಬರೆಯೋದು ಚೇಂಜ್ ಆಯಿತು, ಶ್ರೀಕೃಷ್ಣ ಬರೆಯೋದು ಚೇಂಜ್ ಆಯಿತು, ಚಂಪಾ ಬರೆಯೋದು ಚೇಂಜ್ ಆಯಿತು, ತೇಜಸ್ವಿ ಬರೆಯೋದು ಚೇಂಜ್ ಆಯಿತು. ಎಲ್ಲರ ನೋಟ ಅಲ್ಲಿಗೆ ಬರೋದಕ್ಕೆ ಶುರುವಾಗತ್ತೆ. ಆಗ ತೇಜಸ್ವಿ ಕಟಕಡೆಯ ಮನುಷ್ಯರನ್ನು ತಗೊಂಡು ಬೋಬಣ್ಣ ಕೇಂದ್ರಕ್ಕೆ ಬರ್ತಾನೆ, ರಫಿ ಬರ್ತಾನೆ ಅಲ್ಲಿಂದ, ಪ್ಯಾರ ಅಲ್ಲಿಂದ ಬರ್ತಾನೆ.
ದಾನಮ್ಮ ಅಲ್ಲಿಂದ ಬರ್ತಾಳೆ. ಕರೆಕ್ಟಾಗಿ ಶಿಫ್ಟ್ ಆಗೋದು ವಸದಿಗಂತದೆಡೆಗೆ ಬರೆದ ಮೇಲೆ ತೇಜಸ್ವಿ ಬರೆದಾಗ ಶೈಲಿ ಶಿಫ್ಟ್ ಮಾಡಿಕೊಂಡ್ರು, ಸಂಕೇತಗಳನ್ನು ಹಾಗೆ ಉಳಿಸ್ಕೊಂಡ್ರು. ಬಹಳ ಸಂಕೀರ್ಣವಾದ ಇದು ನಡೀತಾ ಇರೋದಲ್ಲಿ. ಆ್ಯಕ್ಚುಲಿ ತೇಜಸ್ವಿನ ಬಂಡಾಯ ಸಹಿತ ಎಚ್ ಓ ಡಿಯಾಗಿ ತಗೋಬೇಕಾಯಿತು, ಯಾಕೆಂದ್ರೆ ಅಲ್ಲೇ ಶುರುವಾಗುತ್ತೆ. ಅದು ಹೇಳೋದಕ್ಕಷ್ಟೇ, ಬಂಡಾಯದ ಎಚ್ ಓ ಡಿಯವ್ರಿಗೆ ಅವ್ರಿಗೂ ಒಂದು ಸನ್ಮಾನ ಬೇರೆ ನಡೀತಾ ಇದೆ. ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ, ಅವ್ರವ್ರ ಕೆಲಸ ಮಾಡಿದ್ರು, ಇವ್ರಿಬ್ರು ಕೆಲಸ ಮಾಡ. ಆದರೆ ನನಗನ್ಸೋದು, ಸಾಹಿತ್ಯ ಚರಿತ್ರೆಯ ವಿದ್ಯಾರ್ಥಿಯಾಗಿ ನನಗನ್ಸೋದು, ಪ್ರಗತಿಶೀಲದಲ್ಲಿ ಸ್ವಲ್ಪ ಕಟ್ಟಾಗಿತ್ತಲ್ಲ ಅಲ್ಲೆಲ್ಲೋ ನವ್ಯ ಸಂದರ್ಭದಲ್ಲಿ. ಯಾಕೆಂದರೆ ಹಿಂದಿನಿಂದ ಯಾವಾಗಲೂ ಹಿಂದಿನದನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ತಾನೆ ಯಾವಾಗಲೂ ಒಂದು ಸಾಹಿತ್ಯ ಚರಿತ್ರೆ, ಅದು ಇನ್ನೊಂದು ರೀತಿ ಕಂಟಿನ್ಯೂ ಆಗುತ್ತೆ. ಆದರೆ ಯಾವತ್ತೂ ತೇಜಸ್ವಿಯನ್ನು ನಾವು ಸಮಾಜಶಾಸ್ತ್ರವಾಗಿ ಓದಿ, ಮೇಲ್ಪದರದಲ್ಲಿ ಓದಿ, ಸಾಮಾಜಿಕವಾಗಿ ಓದಿ ಅವರನ್ನು ನಾವು ಸರಳಗೊಳಿಸೋದು ತಪ್ಪು ಅಂತ ನನಗೆ ಅನಿಸುತ್ತೆ. ತೇಜಸ್ವಿಯರ ಬರವಣಿಗೆ ಸರಳ, ಯೋಚಿಸಿದ್ದು ಸಂಕೀರ್ಣ ತಾನೆ. ಒಂದು ಸರಳ ವಾಕ್ಯ ಬುದ್ಧನಿಗೆ ಬರಬೇಕಾದ್ರೆ ಎಷ್ಟು ವರ್ಷಗಳು ಅವನು ಯೋಚನೆ ಮಾಡಿ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬರೀಬೇಕಾದ್ರೆ, ಈ ಜಾಗತೀಕರಣ ಅನ್ನುವುದು ಲೋಕದ ಹಿಡಿತ ಅನ್ನೋದು ಒಂದು ಜುಗಾರಿ ಕ್ರಾಸ್. ಏನು ಸೃಷ್ಟಿ ಇದು, ಇದು ಜೂಜಿನ ಕಟ್ಟೆ. ಯಾರೋ ಯಾರನ್ನೋ ಹಿಡಿತಾ ಇದ್ದಾರೆ, ಯಾರೋ ಯಾರನ್ನೋ ಕಂಟ್ರೋಲ್ ಮಾಡ್ತಾರೆ. ಯಾತಕ್ಕೆ ಫೋನ್ ಬರ್ತಾ ಇಲ್ಲ ಅಂತ ಪ್ರವಾದಿಯ ಥರ ಅವತ್ತು 90ರ ದಶಕದಲ್ಲಿ ಕಲ್ಪಿಸ್ಕೊಂಡ್ರಲ್ಲ ತೇಜಸ್ವಿ, ಇವತ್ತು ಪೆಗಾಸಸ್ ನಿಮ್ಮ ಫೋನಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಯಾರು ಇಸ್ರೇಲಿಂದ ಯಾಕೆ ಕಳಿಸಿದ್ದಾರೆ ನಿಮಗೆ, ಇಸ್ರೇಲಿಂದ ಯಾಕೆ ರಕ್ಷಿ ಎಲ್ಲಿದೆ? ಸಿ, ಅದಕ್ಕೆ ಲೇಖಕನೊಬ್ಬ ಪ್ರವಾದಿ, ಲೇಖ ಇಸ್ ಎ ಪ್ರಾಫೆಟ್, ಮುಂದು ನೋಡ್ತಾ ಇರ್ತಾನೆ ತೇಜಸ್ವಿ, ಮುಂದಾಗುವುದನ್ನು ಅವನು ಗಮನಿಸ್ತಾ ಇರ್ತಾನೆ. ಅದರಿಂದ ತೇಜಸ್ವಿ ಹಾಗೆ ತೆರೆಕೊಳ್ತಾ ಹೋಗ್ತಾರೆ. ಅಂಬೇಡ್ಕರ್ ಬಂದಾಗ ಆ ದಲಿತ್ ಇಶ್ಯೂಸ್ ಮತ್ತೆ ಚಿದಂಬರ ಹೆಸರಲ್ಲಿ ಬರ್ತದೆ. ತೇಜಸ್ವಿ ಹಾಗೆ ಓಪನ್ ಆಗಿದ್ರು. ಎಲ್ಲ ಅನಂತಮೂರ್ತಿಯವ್ರಿಗೆ ಅದಾಗಲಿಲ್ಲ ಅಂದರೆ, ಅದು ಆಗಲಿಲ್ಲ ಅಂದರೆ ಅವ್ರನ್ನೇನು ಬೈಯೋದಿಲ್ಲ, ಅವ್ರನ್ನ ಕೋರ್ಟ್ಗೆ ಆಗ್ತಾಯಿಲ್ಲ, ಅವ್ರಿಗಾಗಲಿಲ್ಲ ಅಷ್ಟೇ. ಅವ್ರು ಇನ್ನೊಂದು ರೀತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡಿದ್ರು. ಲಂಕೇಶ್ಗಾಯಿತು, ಇವರಿಗಾಯಿತು. ಫೆಮಿನಿಸಮ್ ಬಂದಾಗ ತೇಜಸ್ವಿ ಮತ್ತೆ ಓಪನ್ ಅಪ್ಪ, ಅದು ಇನ್ನೊಂದು ಕಡೆ ಹೋದ್ರು. ಹಿಂದೆ ಸ್ತ್ರೀ ಪಾತ್ರಗಳೇ ಪ್ರಧಾನವಲ್ಲದ ಕೃತಿಗಳನ್ನು ಬರೀತಾ ಇದ್ದರು, ಇಲ್ಲ ಅಂತ ಅಲ್ಲ, ಅದನ್ನು ಅದನ್ನು ಕೂಡ ಬರೆದಿರೋ ತಪ್ಪು ನಮ್ಮ ಗ್ರಹಿಕೆಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವಳಿಗೆ ಬಾಯೇ ಇಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಬರೆದ. ದಟ್ ಈಸ್ ಅದನ್ನೇ ಸಿಂಬಾಲಿಕ್, ನಿರ್ಗುಡ ಮನುಷ್ಯರಲ್ಲಿ ಇದ್ದಾಳಲ್ಲ, ಮಾತೆ ಹೊರಡ್ತಾ ಇಲ್ಲ, ಅವಳು ಇದ್ದಾಳಲ್ಲಿ ನಿಧಾನಕ್ಕೆ ಬರೆದ. ಎಷ್ಟು ಮಾತಾಡ್ತಾಳೆ ಅಂದರೆ ಅಲ್ಲಿ ಹೌದಲ್ವಾ, ಅಲ್ಲಿ ಕತ್ತರಿಸಿದ್ರು ಬಾಯಿ, ಇಲ್ಲಿ ಎಷ್ಟೊಂದು ಮಾತಾಡ್ತಾರೆ ನೋಡಿ ಕಿರುಗೂರಿನ ಗಾಳಿಗಳಲ್ಲಿ. ಅಂದಿನ ಏನೋ ತಡೆದು ಅವ ಕಟ್ಟಿದ್ಲಲ್ಲ ಆ ಮಾತುಗಳಲ್ಲೆಲ್ಲ ಆಡ್ತಾ ಇದ್ದಾಳೆ. ಫೆಮಿನಿಸಮ್ ಬಂದ ಮೇಲೆ ಇನ್ನೊಂದು ರೀತಿ ಬದಲಾಗ್ತಾರೆ. ನಾನು ಇದು ಹೇಳಿದಾಗ ಆಶಾದೇವರು ನನಗೆ ಸ್ವಲ್ಪ ಬೈದರು, ಏನು ಫೆಮಿನಿಸಮ್ ಇದೆ ಅಲ್ಲಿ, ಏನೇನು ಹೇಳ್ತಾ ಇದ್ದೀನಿ ಅಂತ ಬೈದರು. ನಿಜಾನೇ ಅವ್ರು ಅಂದರೆ ಅವ್ರು ಹೇಳ್ತಾ ಇರೋ ರೀತಿ ಫೆಮಿನಿಸಮ್ ಅಲ್ಲಿ ಕಾಣಲ್ಲ ಅನ್ನೋದು ನಿಜಾನೇ. ಆದರೆ ಎಲ್ಲೋ ಗಂಡಸರಿಗೆ ಈ ಏನು ಬರೀತಾ ಇದೆಯಪ್ಪ, ಇಲ್ಲಿ ಹೆಂಗಸರು ಇಲ್ವಾ, ಅರ್ಧ ಜನಸಂಖ್ಯೆ ಇದೆಯಾ, ಅವ್ರದ್ದು ಏನಾದ್ರು ಬರೆದಿದೆಯಾ, ನೀನು ನಿಂದೇ ನೀನು ಬರೀತಾ ಇದೆಯಲ್ಲ ಅಂತ ಪುರುಷ ಲೇಖಕರಿಗೆ ಚುಚ್ಚಿದಾಗ ಫೆಮಿನಿಸಮ್ ಇನ್ನೊಂದು ಕಡೆ ಕರ್ಕೊಂಡೋಯ್ತು. ತೇಜಸ್ವಿ ಓಪನ್ ಆಗಿದ್ದರಿಂದ, ಲೋಹಿಯಿಂದ ಅವರು ಫೆಮಿನಿಸಮ್ ಹೋಗಲೇಬೇಕಾಯಿತು, ಅವರು ಓಪನ್ ಆದ್ರಿಂದ ಕಡೆಯ ಭಾಗಕ್ಕೆ ಬಂದ್ಬಿಡ್ತೀನಿ. ಯಾಕೆಂದರೆ ಹೀಗೆ ತೇಜಸ್ವಿಯವರನ್ನು, ತೇಜಸ್ವಿಯರ ಸಮಸ್ತ ಕಾದಂಬರಿಗಳನ್ನು ನಮ್ಮ ಅಧ್ಯಯನಗಳಲ್ಲಿ, ನನಗೆ ಬರುವ 16 ಥೀಸಿಸ್ಗಳಲ್ಲಿ ವಾಸ್ತವ ಇವತ್ತಿಂದು ಇವತ್ತಿನ ಕತೆ ಓದಿ 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 ಸರ್ವನಾಶ ಆಗ್ತಾ ಇರೋದ್ರಿಂದ ಇವಳು ಏನು ಹೇಳ್ತಾ ಇದ್ದಾಳೆ ನಮ್ಮನ್ನು, ಆ ಕಾವ್ಯದ ಸಂಕೇತಗಳು ಅವುಗಳು ಮತ್ತೆ ಇಲ್ಲಿ ಮತ್ತೆ ರಿಪೀಟ್ ಅಲ್ಲ ಮತ್ತೆ ರಿಜುವಿನೇಟ್ ಆಗುವುದನ್ನು ನಾವು ನೋಡಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ತೇಜಸ್ವಿಯವರ ಕೃತಿಗಳು ಅವು ಇಂದಿನ ವಾಸ್ತವವನ್ನು ಮಾತ್ರ ಹೇಳ್ತಾ ಇಲ್ಲ. ಈ ನಮ್ಮನ್ನೇ ಒಂದು ಸಲ ನಾನು ಕೇಳಿದ್ವಿ, ಯಾವೂರು ನಿಂದು ಅಂತ ಹೇಳ್ದು, ಚಿಕ್ಕಮಂಗಳೂರು ಅಂತ ಹೇಳಿದ್ರು. ಚಿಕ್ಕಮಂಗಳೂರಿಗೆ ಏನಯ್ಯ ಶಾಪ ಅಂತ ತೇಜಸ್ವಿಯವ್ರ ಮಾತು ನಮಗೆ ಇರ್ತದೆ. ಸರ್, ನಮ್ಮೂರೆಲ್ಲ ಎಲ್ಲರೂ ಹಿಂಗೆ ಅಂತಾರೆ ಸರ್ ಅಂತ ಹೇಳಿದ್ಳು ಅವಳು. ಅದೇ ತಪ್ಪು, ಇಡೀ ಇಂಡಿಯಾನೇ ಚಿಕ್ಕಮಂಗಳೂರು ಕೆಸರೂರು ಆಗಿದೆ ಅಂತ. ಇಡೀ ಇಂಡಿಯಾದ ಸಂಕೇತ ಅದು. ನೋಡಿ, ಚಿಕ್ಕಮಂಗಳೂರಿನಲ್ಲಿ ತೇಜಸ್ವಿ ನೆನೆಸ್ಕೊಳ್ಳೋದು ಬಿಟ್ಟು ಸಿಟಿ ರವಿ ನೆನೆಸ್ಕೊಳ್ಳೋ ಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಅಲ್ಲ, ನಿಮ್ಮೂರು ನೀವು ಹಿಂಗೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಬೇಕಷ್ಟೇ. ನಾನು ನಿಮ್ಮ ಊರಿನಿಂದ ಒಬ್ಬ ಹೆಮ್ಮೆಯ ಲೇಖಕ ಬಂದಿದ್ದಾನೆ, ಪ್ರೊಜೆಕ್ಟ್ ಮಾಡ್ರಯ್ಯ ಅಂತ ಹೇಳಿದ್ರೆ
ಇವ್ರ್ಯಾರನೋ ಪ್ರೊಜೆಕ್ಟ್ ಮಾಡ್ಕೊಂಡು ಕೂತಿದ್ದಿರಲ್ಲ, ನನಗೆ ನಾನು ನಾಚಿಕೆ ಆಗ್ಬಿಡ್ತು. ನಾನು ನಿಜವಾಗ್ಲೂ ಹೇಳಿದೆ, ನಾನು ಶಿವಮೊಗ್ಗದಲ್ಲಿ ನಮ್ಮ ಗೆಳೆಯರು ಬಂದಿದ್ದಾರೆ, ನಿಮ್ಮೂರಲ್ಲಿ ಗೋಪಾಲ್ಗೌಡರು ಹುಟ್ಟಿದ್ದಾರೆ ಅಂತ ನಾವು ಬಂದರೆ ನೀವು ನೋಡಿದ್ರೆ ಇಲ್ಲಿ ಜ್ಞಾನೇಂದ್ರ ಇವರೆಲ್ಲ ಗಲಾಟೆ ಮಾಡ್ಕೊಂಡು ಕೂತಿದ್ದೀರಾ. ನಾವು ಬರೋದು ಆ ಗೋಪಾಲ್ಗೌಡ್ರ ಮೇಲೆ ರಿಸರ್ಚ್ ಮಾಡೋಕ್ಕೆ, ಇವ್ರವ್ರಿಗೆ ನಾನು ಹೋಗೋದು, ಇವ್ರು ಕೋಮು ಗಲಭೆ ಮಾಡ್ಕೊಂಡು ಕೂತಿರೋದು. ನಾವಾದ್ರೂ ಮತ್ತೆ ಇವುಗಳನ್ನು ವಾಪಸ್ಸು ತಗೊಂಬರಬೇಕು. ಆಗಲೇ ಜ್ಞಾಪಿಸಿದ್ರು ನರೇಂದ್ರ ದೇರ್ಲಾ ಅವರು ಕಾದಂಬರಿ ಥಿಯರಿನ ತೇಜ, ಇವರು ಯಾರು ಕುವೆಂಪು ಬರೆದಿರೋ ಕಾದಂಬರಿ ಥಿಯರಿನ ಗಮನಿಸ್ರು. ಕುವೆಂಪು ಅದೇ ಮುನ್ನುಡಿನಲ್ಲಿ ಇಂಗ್ಲೀಷಿನ ಪಾಕೆಟ್ ಥಿಯೇಟರ್ ಅನ್ನೋದನ್ನು ಕರತಲ ರಂಗಭೂಮಿ ಅಂತ ಮಾಡ್ಕೊಳ್ತಾರೆ ನೋಡಿ. ಕಾದಂಬರಿ ಕರತಲ ರಂಗಭೂಮಿ ಎಷ್ಟು ಚೆನ್ನ, ಕರತಲ ರಂಗಭೂಮಿ ಪಾಕೆಟ್ ಥಿಯೇಟ್ರಿಗಿಂತ ಚೆನ್ನಾಗಿದೆ. ಒಂದು ಇಡಿಯಮ್ಮನ್ನು ಆ ಒಂದು ನುಡಿಗಟ್ಟನ್ನು ಅಲ್ಲಿಂದ ತೊಗೊಂಡು ಕುವೆಂಪು ಮಾಡಿದ್ದು ಇದು, ಅದು ಅವರು ಪಾಕೆಟ್ ಥಿಯೇಟ್ರ್. ಯಾಕೆಂದರೆ ಇಂಗ್ಲೆಂಡಲ್ಲಿ ದೊಡ್ಡ ದೊಡ್ಡ ಜೇಬುಗಳು, ಸಣ್ಣ ಸಣ್ಣ ಕಾದಂಬರಿಗಳು ಪಾಕೆಟಲ್ಲಿ ಇಟ್ಕೊಂಡು ಚಳಿಗಾಲದಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಆ್ಯಕ್ಚುಲಿ ಇದಾಗಿ ಅದಕ್ಕೇನೆ ಪಾಕೆಟ್ ಥಿಯೇಟ್ರ್ ಅಂತ ಬಂದಿತ್ತು. ಇವರು ಕರತಲ ರಂಗಭೂಮಿ ಮಲೆನಾಡಲ್ಲಿ ನೋಡಿ, ಕರತಲ ರಂಗಭೂಮಿ ಇದನ್ನು ಮೆಚ್ಚುವಡಿ 800 ವರ್ಷದಿಂದ ಕೊಟ್ಬಿಟ್ಟಿದ್ದಾಳೆ ಕರಸ್ಥಲದಲ್ಲಿ. ಯಾರು ಅವರಿಂದ ನಮಗೆ ಬಂದಿದೆ ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡು ಎಷ್ಟು ಚೆನ್ನಾಗಿ ಭಾಷೆ ಎಲ್ಲಿಂದ ಎಲ್ಲಿಗೆ ಬಂದು ಕುವೆಂಪುಗೆ ಬಂದು ಸೇರ್ಕೊಳ್ಳುತ್ತಲ್ವಾ, ಅದನ್ನು ತೇಜಸ್ಸಿ ಹೊಡೆದಾಕ್ಬಿಡ್ತಾರೆ. ಏನು ಹೊಡೆದಾಕ್ತಾರೆ ಅಂತ ಹೇಳಿದ್ರೆ, ಕಾದಂಬರಿ ಅನ್ನೋದು ಒಬ್ಬ ಕ್ಲಾಸಿಸಿಸ್ಟು, ಒಬ್ಬ ದೊಡ್ಡ ಜೀನಿಯಸ್ಸು ಅಥವಾ ಜೀನಿಯಸ್, ಇವರು ಜೀನಿಯಸ್ ಅಲ್ಲ ಅಂತಲ್ಲ, ಜೀನಿಯಸ್ ಎಂದು ಅಂತ ಕಾಣುವ ವ್ಯಕ್ತಿ ಹೀಗೆ ಕಾರಂತರು. ಹೀಗೆ ಅನೇಕರು ಹಳಬರು ಹೇಳ್ತಾರೆ ನೋಡಿ 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 ಕಾರಂತರು ಅವ್ರ ಫೋಟೋ ನೋಡಿ ಹೇಗಿದ್ರು, ಕುವೆಂಪು ನೋಡಿ ಇವ್ರು ನೋಡಿ ಹೇಗಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಹಾಗಲ್ಲ, ನಾನು ಹೇಳ್ತಾ ಇರೋದು ಆ ಜೀನಿಯಸ್ ಅನ್ನೋದು ಹಾಗಿರಲ್ಲ, ಹೀಗೂ ಇರುತ್ತೆ, ನಿಗೂಢ ಮನುಷ್ಯರುನಲ್ಲೂ ಇರುತ್ತೆ ಜೀನಿಯಸ್. ಯಾವುದು ಪಾಕೆಟ್ ಥಿಯೇಟರ್ ಆಗಿತ್ತೋ, ಯಾವುದು ಕರತಲ ರಂಗಭೂಮಿ ಆಗಿತ್ತೋ, ಅದನ್ನು ಸ್ಟ್ರೀಟ್ ಥಿಯೇಟರ್ ಮಾಡ್ತಾರೆ ಚಿದಂಬರ ರಹಸ್ಯ ಹೊರಗೆ ಕಾದಂಬರಿಯಲ್ಲಿ ಜನರಿಗೆ ತಲುಪುವ ರೀಡರ್ಲಿ ಟೆಕ್ಸ್ ಅಂತ ಕರೀತಾರಲ್ಲ ಈ ಕಾಲದಲ್ಲಿ, ಓದುಗ ಪಠ್ಯಗಳು ಅಂತ ಕರೀತಾರಲ್ಲ, ಹಾಗೆ ಮಾಡ್ತಾರೆ. ಅದರ ಮೂಲಕ ಎಲ್ಲರೂ ಕೂಡ ಇದನ್ನು ಬರೆಯಬಹುದು. ಇಟ್ ಈಸ್ ಡೆಮಾಕ್ರಟೈಸೇಷನ್ ಆಫ್ ದಿ ಫಾರ್ಮ್, ನಾವೆಲ್ ಫಾರ್ಮ್, ಕಾದಂಬರಿ ಪ್ರಕಾರದ ಒಂದು ರೀತಿಯ ಪ್ರಜಾಪ್ರಭುತ್ವೀಕರಣ ಬರೀಬೋದು ಅಂತ. ಆದರೆ ಅಷ್ಟು ಸರಳವಾಗಿ ಬರೆಯೋದಕ್ಕೆ ಕುವೆಂಪು ಅಥವಾ ತೇಜಸ್ವಿ ಅವರ ರೀತಿ ನಾವು ಪ್ರಾಯಶಃ ಸಂಕೀರ್ಣವಾಗಿ ಯೋಚನೆ ಮಾಡಿದ್ರೆ ಅದು ಸಾಧ್ಯ, ಬಿಕಾಸ್ ಸರಳತೆ ಹಾಗೆ ಬರೋದಿಲ್ಲ. ಮೇಲನೋಟಕ್ಕೆ ಕಾಣುವಷ್ಟು ಸರಳನೂ ಅಲ್ಲ ಅದು. ಮತ್ತೆ ಜುಗಾರಿ ಕ್ರಾಸ್ನಲ್ಲಿ ನೋಡಿ, ವಾಪಸ್ ಸ್ಟೈಲೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ನಿಗೂಢ ಮನುಷ್ಯರನ್ನ ಆ ಟೈಟ್ ಸ್ಟ್ರಕ್ಚರ್ಗೆ ವಾಪಸ್ ಹೋಗ್ತಾರೆ. ಎಲ್ಲೋ ತೇಜಸ್ವಿ ನಿರಂತರವಾಗಿ ಎಕ್ಸ್ಪರಿಮೆಂಟು ಮಾಡ್ತಾಯಿದ್ರು ಮಾಯಾಲೋಕದಲ್ಲಿ. ಮತ್ತೆ ಜರ್ನಲಿಸಮಿಂದ ಇನ್ನೇನೋ ಮಾಡ್ಬೋದು, ಆ ಬರವಣಿಗೆಯಲ್ಲಿ ಇನ್ನೇನೋ ಮಾಡ್ಬೋದು ಅಂತ ನಿರಂತರವಾಗಿ ಹೀಗೆ ಮಾಡಿದ್ರು. ಅವರು ಬರೆಯದೆ ಬಿಟ್ಟಿದ್ದನ್ನು ನಾವು ಬರೀಬೇಕಾಗುತ್ತೆ. ಯಾಕೆಂದರೆ ಕುವೆಂಪು ಅವರಿಗೆ ಬರೆಯದೆ ಬಿಟ್ಟಿದ್ದನ್ನು ತೇಜಸ್ವಿ ಬರೆದ್ರು, ತೇಜಸ್ವಿ ಬರೆಯದೆ ಬಿಟ್ಟಿದ್ದನ್ನು ಲಂಕೇಶ್ ಬರೆದ್ರು, ಅನಂತಮೂರ್ತಿ ಬರೆಯದೆ ಬಿಟ್ಟಿದ್ದನ್ನು ಈ ಇಂದಿರಾ ಅವರು ಬರೆದ್ರು. ಇಂದಿರಾ ಅವರು ನೀವು ಸರಿಯಾಗಿ ಅಕಾಡೆಮಿಕ್ಸ್ ಗಮನಿಸೇ ಇಲ್ಲ, ಯಾಕೆಂದರೆ ಸಂಸ್ಕಾರದಲ್ಲಿ ಬರೆಯಲಾಗದೆ ಬಿಟ್ಟಿದ್ದನ್ನು, ಮೌನವಾಗಿದ್ದನ್ನು ಇಂದಿರಾ ಅವರು ಪಣಿಯಮ್ಮ ಕಾದಂಬರಿಯಲ್ಲಿ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಆ ಸಾಂಪ್ರದಾಯಿಕ ಲೋಕವನ್ನು ಇವ್ರಿಗಿಂತ ಜಾಸ್ತಿ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಸೊ ಬರೆಯದ ಬಿಟ್ಟಿದ್ದನ್ನು ಹಾಗೆ ನಾವು ಮುಂದುವರಿಸ್ತಾ ಇರ್ತೀವಿ. ಈ ಹಿನ್ನೆಲೆಯಲ್ಲಿ ತೇಜಸ್ವಿಯವರು ಕವಿಯಾಗಿ ಆರಂಭಿಸಿದ ತೇಜಸ್ವಿ ಕೊನೆಯವರೆಗೂ ಅವ್ರ ತಂದೆಯ ರೀತಿಯೇ ಕವಿಯಾಗಿಯೇ ಸಂಕೇತಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ರು. ಯಾಕೆ ಸಂಕೇತ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮ ವಿಮರ್ಶನಲ್ಲಿ ಹಿಡಿಯಲ್ಲ, ಏನು ಸಂಕೇತಗಳ ಪರಿಭಾಷೆ, ಸಂಕೇತಗಳ ಗೋಜಲು ಅಂತ ಕರೀತಾರೆ. ಆದರೆ ಆ ಸಂಕೇತಗಳು ತೇಜಸ್ವಿಯವರನ್ನು ಕಾಲಬದ್ಧವನ್ನಾಗಿ ಮಾಡದೆ, ಕಾಲಾತೀತವನ್ನಾಗಿ ಮಾಡಿ ಎಲ್ಲ ಕಾಲಕ್ಕೂ ಸಲ್ಲುವ ಒಬ್ಬ ಲೇಖಕನಾಗಿ ನಾವು ಮಾಡಿವೆ. ಈ ಕೆಲಸವನ್ನು ಮತ್ತೆ ನಮ್ಮ ಎದುರುಗಡೆ ಮತ್ತೆ ಓದಿ ಅಂತ ಹೇಳಿಕೊಟ್ಟಿರುವ ನರೇಂದ್ರ ಅವ್ರಿಗೆ ಈ ಪುಸ್ತಕಗಳನ್ನು ನಾವು ಎಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ, ಅವರು ಇಲ್ಲೇ ಇದ್ದಾರೆ ನೋಡಿ ಅವರು. ಹಾಂ, ಅವರು ಗಾಂಧಿಯನ್ನು ಅವ್ರಿಗೂ ತೇಜಸ್ವಿಗೂ ಏನು ಸಂಬಂಧ ಇಲ್ಲ ನೋಡಿ. ಆದರೆ ಅಂತಲ್ಲ, ಅವ್ರ ಕೆಲಸನೇ ಆ ಥರ ಭಾಳ ಅದ್ಭುತವಾದ ಕೆಲಸ. ಅದನ್ನು ಮತ್ತೆ ಪ್ರಕಟಣೆ ಮಾಡೋದಕ್ಕೆ ಕೊಟ್ಟಿರುವ ಕುವೆಂಪು ಅವರ ಮನೆಯವರಾಗಲಿ ಶ್ರೀರಾಮುಲು ಅವ್ರದ್ದು ಕೂಡ ವಿಶಾಲವಾದ ಹೃದಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಏನೋ ಒಂದು ಸಣ್ಣ ಇದಕ್ಕೂ ಕಾಪಿರೈಟು ಪ್ರಾಣ ತಿನ್ಬಿಡ್ತಾರೆ, ಆ ಥರ ಸ್ಥಿತಿ ಬಂದಿದೆ. ಆ ಸಂದರ್ಭದಲ್ಲಿ ಈ ಸಂಪುಟಗಳು ಪ್ರಕಟ ಆಗ್ತಾ ಇವೆ. ಇವುಗಳನ್ನು ಮತ್ತೆ ಹೊಸ ತಲೆಮಾರು ಓದಬೇಕು. ಯಾಕೆ ಅಂತೇಳಿದ್ರೆ, ತೇಜಸ್ವಿ ನಾನು ಕೇಳಿದ್ದು ಎಲ್ಲ ವೇಸ್ಟ್ ಆಗೋಯ್ತಲ್ರಿ ಅಂತ. ತೀರ್ಕೊಂಡು ಎಷ್ಟು 20 ವರ್ಷ ಆಗ್ತಾ ಬಂತ,
17. ಓಕೆ, ಎಲ್ಲ ವೇಸ್ಟ್ ಆಯ್ತು ಅಂತ ಅವ್ರು ಕೇಳಿದ್ದಕ್ಕೆ ನಾನು ಬರದೆ, ಇಲ್ಲ ಸರ್ ವೇಸ್ಟ್ ಆಗಲಿಲ್ಲ ಅಂತ. ಯಾಕೆ ಇದು ನಾನು ಬರೆದಿದ್ದೀನಿ, ಹೊಸಬರು ಇದ್ದೀರಿ ಅಂತ ಹೇಳ್ತೀನಿ, ಯಾಕೆ ವೇಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಕೃತಿಗಳನ್ನು ಓದಿ ನನ್ನ ತಲೆಮಾರು ಜಾತ್ಯತೀತವಾಗುವ, ಸಮಾನತೆಯ ಆಶಯವನ್ನು ಹೊಂದುವ, ಮುಕ್ತವಾಗಿ ನೋಡುವ ಒಂದು ತಲೆಮಾರಾಗಿ ರೂಪುಗೊಂಡಿದೆ. 100 ಜನರು ತಯಾರು ಮಾಡಿದ್ದೀವೇನು ರೀ ಅಂದರು ತೇಜಸ್ವಿ. ಸರ್ ಒಂದು ಇಟ್ಕೊಳ್ಳಿ, 99 ಹುಡುಕೊಡ್ತೀನಿ ಅಂತಂದ. ಈ ಕೆಲಸ ಇವತ್ತಿಗೂ ಆಗತ್ತೆ, ಯಾಕೆಂದರೆ ಅವತ್ತು ಚಿದಂಬರ ರಾಸೆ ಬಂದಾಗ 1 ರಫೀಜಿ ಅಂತೆ, ಇವತ್ತು ನನ್ನ ಹತ್ರ 100 ರಫೀಜಿ ಅಂತ ಇದ್ದಾರೆ. ನಾನು ಆ ಪಾಠ ಮಾಡ್ತಾ ಇದ್ದೆ ಚಿದಂಬರ ರಹಸ್ಯ, ಅವತ್ತೇ ಸಾಯಂಕಾಲ ಇಬ್ಬರು ರಫಿ ಜಯಂತಿ ಇಬ್ಬರು ಓಡು ಬಂದು ನಮ್ಮ ಫ್ರೆಂಡ್ ಮನೇಲಿ ಇದ್ದರು. ಹಾಂ, ನನ್ನ ಸಾರ್ಥಕ ಆಯಿತು. ತೇಜಸ್ವಿ ಅವರಿಗೆ ಯು ಆರ್ ಗ್ರೇಟ್ಸ್ ಅಂತೇಳಿ ಥ್ಯಾಂಕ್ ಯು.